ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೋರು. ನಾನಿವತ್ತು ನಿಮಗೊಂದು ಅತ್ಯಂತ ರೋಚಕ, ಕುತೂಹಲಕಾರಿ ಹಾಗೂ ಸಾಹಸಮಯ ಕತೆ ಹೇಳ್ತೀನಿ. ನೀವು ಕಾಡೊಳಗೆ ಹೋಗಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳ ಚರ್ಮ, ಕೊಂಬು, ದಂತ, ಉಗುರು ಮತ್ತು ಬೆಲೆ ಬಾಳುವ ಮರಗಳನ್ನು ಕಡಿದು ಅವುಗಳನ್ನು ಸ್ಮಗ್ಲಿಂಗ್ ಮಾಡೋ ದೃಶ್ಯಗಳನ್ನು ಪಿಕ್ಚರ್ಗಳಲ್ಲಿ ನೋಡಿರಬಹುದು. ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ರಾಜಾರೋಷವಾಗಿ ನಡೆಯುವಂಥ ಸ್ಮಗ್ಲಿಂಗನ್ನು ನಿಮಗೆ ಚಿತ್ರಸಹಿತ ತೋರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಕಾಡು ಲೂಟಿಯಾಗ್ತಿದೆ, ಇಂಥ ಒಂದು ಗಂಭೀರ ದೂರು ಕವರ್ ಸ್ಟೋರಿ ತಂಡಕ್ಕೆ ಕೊಟ್ಟರು ಪರಿಸರ ಪ್ರೇಮಿಗಳು. ಆದರೆ ಅರಣ್ಯದೊಳಗಡೆ ಮಾಡ್ತಾರಂಥ ಲೂಟಿಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿ ಇವರೇ ಕಾರಣಕರ್ತರನ್ನಾಗಿದೆ. ಬಟ್ ನಾವು ರೈಟ್ಸ್ ಇಲ್ಲದೆ ಇರೋಂಥವ್ರು ಒಳಗಡೆ ಹೋಗ್ತಾರೆ, ಅರಣ್ಯ ಸಂಪತ್ತನ್ನು ಲೂಟಿ ಮಾಡ್ತಾರೆ, ಇನ್ನಿತರ ಜಿಂಕೆಗಳನ್ನ ಬೇಟೆಯಾಡ್ಕೊಂಬಲನ್ನು ತಿಂತಾರೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ತಡೆ ಆಗ್ತಾ ಇಲ್ಲ. ಮತ್ತು ಕಾನೂನು ಇದ್ದರೂ ಸಹ ಎಲ್ಲೋ ಒಂದು ಕಡೆ ಬ್ಲೈಂಡಾಗಿ ವರ್ತನೆ ಮಾಡ್ತಂಥ ಅರಣ್ಯಾಧಿಕಾರಿಗಳ ಕರ್ತವ್ಯ ಲೋಪ ಅಂತ ಕಾಣುತ್ತೆ. ಬೇರೆ ಜನ ಉನ್ನತವಾದಂಥ ಜನ ಮಾರಲಿಕ್ಕೋ ಅಥವಾ ಬೇರೆ ಕಡೆ ತಮ್ಮ ಪದಾರ್ಥ ಉಪಯೋಗಿಸ್ಕೊಳ್ಳೋಕ್ಕೆ ಇಂಥ ಮರಗಳನ್ನ, ಸಾಗೋನಿ ಮರ ಅಂತ ಏನು ಬರ್ತಾ, ಬೀಟ ಸಾಗೋನಿ ಒನ್ನೆ ಇಂಥ ಮರಗಳು ಬರ್ತಾವೆ, ಅಂಥ ಮರಗಳನ್ನ ಕಟ್ ಮಾಡಿ ಎಷ್ಟೋ ಮರಗಳು ನಮ್ಮ ಕಬಿನಿ ಬ್ಯಾಕ್ ವಾಟರ್ ನೀರಿನಲ್ಲಿ 2000-3000 ಮರಗಳು ಇವತ್ತು ಮೋಟಾಗಿ ನಿಂತಿರ್ತಾವೆ. ಆ ಮರಗಳನ್ನ ತಾವು ಮೇಲೆ ಉನ್ನತವಾದ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೆ ಅದನ್ನು ಗೊತ್ತಾಗ್ತದೆ ಮೇಡಮ್. ಅದು ಅವರು ಈ ದೂರಿನ ಜಾಡು ಹಿಡಿದು ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋರ್ಟ್ಗೆ ಹೊರಟಿತು ನಮ್ಮ ತಂಡ. ರಾಷ್ಟ್ರೀಯ ಉದ್ಯಾನವನದಲ್ಲೇ ಲೂಟಿ. ಆತಂಕಕಾರಿ ವಿಚಾರ ಅಂದ್ರೆ ಈ ಕೊಲೆ, ಈ ಲೂಟಿ, ಈ ಸ್ಮಗ್ಲಿಂಗ್ ಎಲ್ಲ ನಡೀತಿರೋದು ಬೇರೆಲ್ಲೂ ಅಲ್ಲ, ಸಾವಿರಾರು ಜೀವರಾಶಿಗಳ ತವರು ನಾಗರಹೊಳೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಸಾವಿರಾರು ಮರಗಳು ಹೋಗ್ತದ ಡೈಲಿ, ಇಲ್ಲ ಅಂದ್ರು 5 ಮರ, 10 ಮರ, 15 ಮರ, 20 ಮರ ಹೋಗಿ ಹೋಯ್ತು. ಒಂದು ನೈಟಲ್ಲಿ ಒಂದು ನೈಟಲ್ಲಿ ಹೋಗ್ತದ. ಅದು ಯಾರಪ್ಪ ಅಂದ್ರೆ ಈ ಮೀನು ಹಿಡಿಲಿಕ್ಕೆ ಹೋಗಿ ಬರ್ತಕ್ಕಂತ ಜನನೇ ಇದು ಹೋಗ್ತಿರೋದು. ದುರಂತ ಅಂದ್ರೆ ಎಲ್ಲಿ ಪ್ರಾಣಿ, ಪಕ್ಷಿ, ಸಸ್ಯ ಸಂಪತ್ತಿಗೆ ರಕ್ಷಣೆ ಸಿಗಬೇಕಿತ್ತೋ ಅಲ್ಲೇ ನಿರಂತರವಾಗಿ ಪ್ರಾಣಿಗಳ ಭಕ್ಷಣೆ, ಮರಗಳ ಸ್ಮಗ್ಲಿಂಗ್ ನಡೆಯುತ್ತಿದೆ. ಗುಂಡ್ರೆ ಅಂತ ಮುಂದೆ ಇದೆ ಬಾವಲಿ ಹತ್ರ, ಬಾವಲಿಯಿಂದ ಈಚೆ ಮಚ್ಚಿರೋ ಭಾಗದಲ್ಲಿ ಅಲ್ಲಿ ಡೈನಮೆಂಟ್ ಹಾಕಿ ಮೀನನ್ನ ಹಿಡಿತಾ ಇದ್ದಾರೆ ಫಾರೆಸ್ಟ್ ಒಳಗಡೆ ಬಂದು. ಅವರು ಫಾರೆಸ್ಟ್ ಒಳಗಡೆ ಬಂದು ಡೈನಮೆಂಟ್ ಹಾಕೋ ತನಕ ಇವ್ರೇನು ಮಾಡ್ತಾ ಇರ್ತಾರೆ ಫಾರೆಸ್ಟ್ನವರು? ಅರಣ್ಯ ಅಧಿಕಾರಿಗಳೇ ಭಾಗಿ. ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಸ್ಮಗ್ಲಿಂಗ್ನಲ್ಲಿ ಅರಣ್ಯಾಧಿಕಾರಿಗಳ ಪಾತ್ರ ಇದೆ ಅನ್ನೋದು ಇವರ ನೇರಾನೇರ ಆರೋಪ. ಆ FOC ಕೇಸ್ಗಳಲ್ಲಿ ಹಾಕುವಾಗ ಒಬ್ಬ ವ್ಯಕ್ತಿನ ಐಡೆಂಟಿಫೈ ಮಾಡೋಕ್ಕೂ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಗೊತ್ತು ಯಾರು ಕಳ್ಳತನ ಮಾಡಿದ್ದಾರೆ, ಎಲ್ಲಿ ಮರ ಹೋಗಿದೆ, ಯಾವ ಜಾಗದಲ್ಲಿ ಹೋಗಿದೆ, ಎಷ್ಟು ಪೀಸ್ ಮರ ಬಂದಿದೆ ಅಂತ ಸಂಪೂರ್ಣ ಗೊತ್ತಿದೆ. ಆದರೂ ಅವ್ರ ಮೇಲೆ ಇಂಥವನೇ ಸ್ಪೆಸಿಫಿಕ್ಕಾಗಿ ಇಂಥವರೇ ಮಾಡಿದ್ದಾರೆ ಅಂತ ಕೇಸ್ ಆಗ್ತಾಯಿಲ್ಲ. FOC ಕೇಸ್ ಹಾಕ್ತಾರೆ, FOC ಕೇಸ್ ಹಾಕಿ ಅವನ ಹಿಡಿಯೋ ಪ್ರಯತ್ನ ಮಾಡ್ತಾಯಿಲ್ಲ. ಈ ರೀತಿಯಾಗಿ ಅವ್ರಿಗೆ ಕಳ್ಳರಿಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಬೆಂಬಲ ಕೊಡೋಂಥ ಪ್ರಯತ್ನ ಆಗ್ತಾಯಿದೆ. ಅರಣ್ಯ ಇಲಾಖೆಯವರು ಬೇರೆಯವರಿಗೆ ಕುಮ್ಮಕ್ಕು ನೀಡಿ ಅರಣ್ಯ ಸಂಪತ್ತನ್ನು ಲೂಟಿ ಹೊಡೆಸ್ತಿದ್ದಾರೆ. ಈ ಆರೋಪವನ್ನು ಅಮಾಯಕರಾದ ಗಿರಿಜನರ ಮೇಲೆ ಹೇರ್ತಿದ್ದಾರೆ ಅನ್ನೋದು ಇವರ ಆಕ್ರೋಶ. ಬೇರೆಯವರಿಗೆ ಮರ ತರಲಿಕ್ಕೆ ಅಥವಾ ಸೌದೆ ತರಲಿಕ್ಕೆ ಅಥವಾ ಇನ್ನೊಂದು ತರಲಿಕ್ಕೆ ಅವ್ರನ್ನ ದುಡ್ಡು ಕೊಟ್ಟು ಅಥವಾ ಇನ್ನೊಂದು ಕೊಂಡ್ಕೊಂಡು ಯಾವ ರೀತಿಯ ಅವರು ಬಿಟ್ಕೊಡ್ತಿರ್ತಾರೆ. ಅದರಲ್ಲೂ ಹೆಚ್ಚಾಗಿ ಅಂತಂದರೆ ಗಿರಿಜನರು ಹೋದ ತಕ್ಷಣ ಅವರು ಗುಂಡಾರಿಸೋದು ಅಥವಾ ಇನ್ನೊಂದು ಮಾಡೋದು, ತಗಲ್ಕೊಬರೋದು, ಓಡಿಸೋದು, ಈ ರೀತಿಯಾಗಿ ಬೆಚ್ಚಗುಂಡೆಲ್ಲ ಹೊಡೆಯೋದು ಹಿಂಗೆಲ್ಲ ಮಾಡ್ತಾವ್ರೆ. ಬೇರೆ ಲೋಕಲ್ ಜನನ ಹಿಡ್ಕೊಟ್ಟಿದ್ದೀವಿ ಫಾರೆಸ್ಟ್ಗೆ, ಅಂಥವ್ರ ಮೇಲೆ FOC ಕೇಸ್ ಹಾಕಲ್ಲ. ಮತ್ತು ನಮ್ಮ ಜನ ಯಾರು ಒಬ್ಬರು ಇಬ್ಬರು ಕಾಡೊಳಗಿರ್ತಾ ಅವ್ರ ಮೇಲೆ FOC ಕೇಸ್ ಹಾಕತ್ತಾರ. ದೂರು ಕೊಟ್ಟರು ಕ್ರಮ ಇಲ್ಲ. ಅರಣ್ಯ ಸಂಪತ್ತು ಲೂಟಿ ಹೊಡೆಯುವವರನ್ನು ಹಿಡಿದುಕೊಟ್ಟರು ಅರಣ್ಯ ಇಲಾಖೆಯವರಾಗಲಿ ಪೊಲೀಸರಾಗಲಿ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ, ಪ್ರಕರಣವನ್ನು ದಾಖಲಿಸುತ್ತಿಲ್ಲ ಅನ್ನೋ ದೂರು ಸ್ಥಳೀಯರದ್ದು. ಇದಕ್ಕೊಂದು ಸಾಕ್ಷಿಯನ್ನು ಸ್ಥಳೀಯರು ಕೊಡ್ತಾರೆ. ಈ ದೃಶ್ಯವನ್ನು ಗಮನವಿಟ್ಟು ನೋಡಿ. 5 ತೆಪ್ಪಗಳಲ್ಲಿ 10 ಸ್ಮಗ್ಲರ್ಗಳು ನಾಗರಹೊಳೆ ಅರಣ್ಯ ಪ್ರದೇಶದಿಂದ ಮರಗಳನ್ನು ಕಡಿದು ಪ್ರಾಣಿಗಳನ್ನು ಬೇಟೆ ಮಾಡಿ ಸಾಗಿಸುತ್ತಿದ್ರು. ಈ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟರು. ದೂರಿಗೆ ಸ್ಪಂದಿಸಿ ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ದರೋಡೆಕೋರರು ತಮ್ಮ ವಲಯ ದಾಟುವವರಿಗೆ ಕಾದರು. ಆಮೇಲೆ ಅವರಿಗೆ ಎಚ್ಚರಿಕೆ ಕೊಟ್ಟು ಸ್ಮಗ್ಲರ್ಗಳನ್ನು ಹಾಗೇ ಬಿಟ್ಟು ಬರಿಗೈಯಲ್ಲಿ ಹೊರಟು ಹೋದ್ರು ಅಂತಾರೆ ಪ್ರತ್ಯಕ್ಷದರ್ಶಿಗಳು.
ಫಾರೆಸ್ಟ್ ಬಂದು ಬೋಟ್ ಬಂದಿತ್ತು ಮೇಡಮ್. ಬಂದು ಬಂದು ನೋಡ್ಬಿಟ್ಟು ಹೋದ್ರು ಅವರು. ನೋಡ್ಬಿಟ್ಟು ಅದ ನಾವು ಫಸ್ಟ್ ಟೈಮ್ ಆಯ್ತು ಹೇಳ್ದು ಹಿಂಗೆ ಹಿಂಗೆ ನಡೀತಾ ಅದ ಒಳಗಡೆ ಹೋಗಲಿ ಅಂದ್ಬಿಟ್ಟು ಅಲ್ಲೇ ಒಳಗಡೆ ಹಿಡಿಲಿ ಅಂತ. ಅವ್ರು ಫಾರೆಸ್ಟ್ ದಾಟೋವರೆಗೂ ನೋಡ್ತಾ ನಿಂತಿದ್ದು. ಬಂದು ಫಾರೆಸ್ಟ್ ದಾಟದ ಮೇಲೆ ಹತ್ರ ಬಂದಿದ್ದು ಅವ್ರ ಹತ್ರನ ಗಡಿ ದಾಟದ ಮೇಲೆ. ನಾವು ಯಾಕಂದ್ರೆ ಒಳಗಡೆ ಹೋಗಿ ಹಿಡಿಯಂಗಿಲ್ವಲ್ಲ, ಅದಕ್ಕೆ ನಾವು ಗಡಿ ದಾಟಬಾರ್ದು ಅಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಅವರು ಹೊರಗಡೆ ಬರೋವರೆಗೂ ಇದ್ದು ಬಂದು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಅವ್ರನ್ನ ಅವ್ರಿಗೆ ಸಪೋರ್ಟ್ ಕೊಟ್ಬಿಟ್ಟು ಹೋದ್ರು. ಒಳಗಡೆಯಿಂದ ಫಾರೆಸ್ಟ್ ಒಳಗಡೆಯಿಂದ ಬಂದಿದ್ದು. ಬಂದು ಒಳಗಡೆ ನೋಡ್ಬೇಕಾದ್ರೆ ಅವ್ರು ಫಾರೆಸ್ಟ್ ಆಫೀಸ್ ಹತ್ರ ನಿಂತು ನೋಡ್ತಾ ಇದ್ರು. ಒಂದು ನೋಡಿ ಒಂದು ಅರ್ಧ ಗಂಟೆ ಮೇಲೆ ಅರ್ಧ ಗಂಟೆ ಆಯಿತು ಅವರು ಹೊರಗಡೆ ದಾಟ್ಬೇಕಾರೆ. ಅರ್ಧ ಗಂಟೆ ಮೇಲೆ ಬಂದು ಅವರು ಹತ್ರ ಬಂದು ಹೋಗಿದ್ದು. ಆ ದುಷ್ಟರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳದ ಕಾರಣ ಅವರು ಸಮಾಜಘಾತುಕ ಶಕ್ತಿಗಳಾಗಿ ಬೆಳೆಯುತ್ತಿದ್ದಾರೆ. ಅವರು ಅನೇಕ ಬಾರಿ ಪೊಲೀಸರ ಮೇಲೆಯೂ ಮಾರಣಾಂತಿಕ ದಾಳಿ ನಡೆಸಿದ್ದಾರೆ. ಆದರೆ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋ ಗಂಡಸುತನ ನಮ್ಮ ಯಾವ ಇಲಾಖೆಗೂ ಇಲ್ಲದಿರುವುದು ಮಾತ್ರ ದುರಂತವೇ ಸರಿ. ಆಡು ರಾತ್ರಿಯಲ್ಲಿ ಬೋಟು ಹತ್ತಿ ಕಪಿಲಾ ನದಿಗೆ ಇಳದೇ ಬಿಟ್ವಿ. ಮರ 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 ಹೊಡಿರಿ ಹೊಡಿರಿ ಹೊಡಿರಿ.